ನವ ಬ್ಯಾಟರಾಯನಪುರ ನಿರ್ಮಾಣ ಮಾಡಬೇಕು ಅಂತ ಕೇಸರಿ ಫೌಂಡೇಶನ್ ಪ್ರಾರಂಭ ಮಾಡಿರತಕ್ಕಂತ ಜನ ಸಂಕಲ್ಪ ಅಭಿಯಾನದಲ್ಲಿ ಬ್ಯಾಟರಾಯನಪುರ ಇತಿಹಾಸದಲ್ಲೇ ಒಂದು ಹೊಸ ಮುನ್ನುಡಿಯನ್ನು ಬರತಕ್ಕಂತ ಈ ಒಂದು ಅಭಿಯಾನಕ್ಕೆ ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟಿರುವಂತವರು ಇಲ್ಲಿದ್ದೀರಾ 8 ಗಂಟೆಗೆ ಮನೆ ಬಿಟ್ಟಿರ್ತಕ್ಕಂಥವ್ರು ಇದ್ದೀರಾ ನಮ್ಮ ಸಂಕಲ್ಪ ಇಷ್ಟ ಇತ್ತು ಸಾಮಾನ್ಯವಾಗಿ ಎಲ್ರಿಗೂ ಭಾನುವಾರ ಆದ್ರೆ ರಜಾ ಅಂತ ಮನೆಯಲ್ಲಿರುವಂತಹ ಸಂದರ್ಭ ಭಾನುವಾರ ಆದ್ರೆ ಎಲ್ಲಾದ್ರೂ ಹೊರಗಡೆ ಇರ್ತಕ್ಕಂತ ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಇಂತಹ ಸಂದರ್ಭದಲ್ಲಿ ಭಾನುವಾರ ಆದ್ರೂ ಕೂಡ ನಾವು ಇದ್ರಲ್ಲಿ ಪಾಲ್ಗೊಳ್ತೇವೆ ನವ ಬ್ಯಾಟರಾಯನಪುರವನ್ನು ನಾವು ಕಟ್ಟೆ ಕೆಡ್ತೇವೆ ಭವಿಷ್ಯದ ಬ್ಯಾಟರಾಯನಪುರ ಬೆಸ್ಟ್ ಬೆಟರ್ ಬ್ಯಾಟರಾಯನಪುರ ಆಗುತ್ತೆ ಅಂತ ಸಂಕಲ್ಪ ಮಾಡಿ ನೀವು ಎಲ್ಲರೂ ಕೂಡ ಬಂದಿದ್ದೀರಾ ಈ ಯಾತ್ರೆಯಲ್ಲಿ ಪಾಲ್ಗೊಂಡಂತ ನಿಮ್ಗೆಲ್ಲರೂ ಕೂಡ ಮೊದಲು ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಇಲ್ಲೆಲ್ಲ ಕೂಡ ದೊಡ್ಡಬಂಚಂದ್ರ ಹಲವಾರು ಜನ ನಾಗರಿಕರು ಈ ಒಂದು ಸಂದರ್ಭದಲ್ಲಿ ನಾವು ಬಂದಿದ್ದೀವಿ ಕೊನೆ ಹಂತದಲ್ಲಿ ಬಂದವಳೆ ಕೇಸರಿ ಫೌಂಡೇಶನ್ ಇವತ್ತು ಮಾಡಿರ್ತಕ್ಕಂತ ಒಂದು ಅಭಿಯಾನ ಈ ಜನಸಂಕಲ್ಪ ಅಭಿಯಾನ ಯಾವ್ದು ಸ್ವಾರ್ಥಕ್ಕೆ ಮಾಡಿರ್ತಕ್ಕಂತ ಅಭಿಯಾನ ಅಲ್ಲ ಯಾವ್ದೇ ವ್ಯಕ್ತಿ ಮಾಡಿರ್ತಕ್ಕಂತ ಅಭಿಯಾನ ಅಲ್ಲ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಭವಿಷ್ಯದಲ್ಲಿ ಮಾದರಿಯಾಗಿರ್ತಕ್ಕಂತ ವಿಧಾನಸಭಾ ಕ್ಷೇತ್ರ ಆಗ್ಬೇಕು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬ್ಯಾಟರಾಯನಪುರ ಅಂತಕ್ಕಂಥದ್ದು ಇದೆಯಪ್ಪ ಅಂತ ಜಗತ್ತು ಗೊತ್ತಾಗ ರೀತಿ ನಮ್ದು ಅಭಿವೃದ್ಧಿ ಆಗಿರ್ತಕ್ಕಂಥ ದೃಷ್ಟಿಯಿಂದ ಸಂಕಲ್ಪ ಬೆಂಗಳೂರಲ್ಲಿ ಎಲ್ಲಿದೆಯಪ್ಪ ಬ್ಯಾಟರಾಯನಪುರ ಅಂತ ಯಾರು ಕೇಳಂಗಿರ್ಬಾರ್ದು ಬ್ಯಾಟರಾಯನಪುರದಲ್ಲಿ ಏನಿದೆಯಪ್ಪ ಅಂತ ಯಾರು ಕೇಳಂಗಿರ್ಬಾರ್ದು ಯಾರಾದ್ರೂ ಬೆಂಗಳೂರು ಹೋದ್ರೆ ಬ್ಯಾಟರಾಯನಪುರ ಹೋಗಿ ಬರ್ಬೇಕಪ್ಪ ಅನ್ನೋ ರೀತಿ ಆಗ್ಬೇಕಂತ ಕಂದದೇ ಈ ಸಂಕಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ಹಲವಾರು ಅತ್ಯಂತ ಜವಾಬ್ದಾರಿಗಳನ್ನ ಸಿಗುತ್ತೆ ಕಾರ್ಪೊರೇಟರ್ ಸಿಗ್ತಾರೆ ಎಂಎಲ್ಎ ಸಿಗ್ತಾರೆ ಎಂಪಿ ಸಿಗ್ತಾರೆ ಎಲ್ಲೂ ಸಿಗ್ತಾರೆ ಆದ್ರೆ ನಮ್ಮ ಪ್ರಯತ್ನ ಇಷ್ಟೇ ಒಂದು ಜನರ ಮಧ್ಯೆ ನಾವು ಜನರು ಮತ್ತೆ ನಮ್ಮ ಕಮಿಟ್ಮೆಂಟ್ ಅನ್ನ ನಾವು ತೋರಿಸ್ಬೋದ ಅಂತ ನಾವು ನಮ್ಮ ಮನೆ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ ನಮ್ಮ ಮಕ್ಕಳಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ ಅವ್ರು ಯಾವ ಕಾಲೇಜಲ್ಲಿ ಓದ್ಬೇಕು ಅಂತ ಯೋಚನೆ ಮಾಡ್ತೀವಿ ಅವ್ರು ಯಾವ ಕೋರ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಅವ್ರಿಗೆ ಎಷ್ಟು ಆಸ್ತಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಅವ್ರಿಗೆ ಎಲ್ಲಿ ಮೊಳೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಆದ್ರೆ ನಮ್ಮ ಮಕ್ಕಳು ವಾಸ ಮಾಡ್ತಕ್ಕಂತ ನಾವು ವಾಸ ಮಾಡ್ತಕ್ಕಂತ ನಮ್ ರಸ್ತೆ ಹೇಗಿರ್ಬೇಕು ಅಂತ ನಾವು ಯೋಚನೆ ಮಾಡಿದೀವ ನಾವು ವಾಸ ಮಾಡ್ತಕ್ಕಂತ ನಮ್ಮ ಮಕ್ಕಳು ವಾಸ ಮಾಡ್ತಕ್ಕಂತ ನಮ್ಮ ಊರು ಹೇಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇದೀವ ನಮ್ಮ ಊರು ಇರ್ತಕ್ಕಂತ ನಮ್ಮ ವಾರ್ಡ್ ಹೇಗಿದೆ ಅಂತ ಯೋಚನೆ ಮಾಡ್ತಿದೀವ ನಮ್ಮ ವಾರ್ಡ್ ಇರ್ತಕ್ಕಂತ ನಮ್ಮ ವಿಧಾನಸಭಾ ಕ್ಷೇತ್ರ ಹೇಗಿದೆ ಅಂತ ನಾವು ಯೋಚನೆ ಮಾಡ್ತಾ ಇದೀವ ಈ ಯೋಚನೆ ಜನರ ಮಧ್ಯೆ ಬರಲೇಬೇಕು ಆ ಜವಾಬ್ದಾರಿಯನ್ನು ಎಲ್ಲೂ ಒಳ್ಳೇಬೇಕು ಅದು ಬರೀ ಜನಪ್ರತಿನಿಧಿಗಳ ಜವಾಬ್ದಾರಿ ಅಲ್ಲ ನಮ್ಮ ಜವಾಬ್ದಾರಿ ಸಾರ್ವಜನಿಕರು ಕೂಡ ಈ ಜವಾಬ್ದಾರಿಯನ್ನು ಒತ್ತಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕೇಸರಿ ಫೌಂಡೇಶನ್ ಜನಸಂಕಲ್ಪ ಅಭಿಯಾನವನ್ನು ಮಾಡ್ತಾ ಇದ್ದಾರೆ